ಸಿದ್ದರಾಮಯ್ಯನವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಧ್ಯದಲ್ಲಿ ಒಂದು ಮಾತಿನ ಯುದ್ಧ. ಸಿದ್ದರಾಮಯ್ಯನವರು ಹೇಳಿದರು, ಪ್ರಧಾನಮಂತ್ರಿ ಮಾಡಿದ್ರು ರಾಷ್ಟ್ರಪತಿ ಮಾಡಿದ್ರು ನಾನು ಬಿ ಜೆ ಪಿಗೆ ಹೋಗೋದಿಲ್ಲ, ನಾನಲ್ಲ ನನ್ನ ಹೆಣ ಕೂಡ ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ. ಅದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು, ನೀವು ಬರೋದು ಬೇಡ ಬಿ ಜೆ ಪಿಗೆ, ನಿಮ್ಮ ಹೆಣನೂ ಬರೋದು ಬೇಡ ಅಂತ. ನಿಮ್ಮದು ರಾಜಕೀಯ ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರ ಕೋಲಾರದಲ್ಲಾಗುತ್ತೆ, ಅದಕ್ಕೆ ಹೆಣ ನೆನಪಾಗ್ತದೆ ನಿಮಗೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೇಳಿಸ್ಕೊಳ್ಳಿ. ಈ ಬಿ ಜೆ ಪಿ ಅವರಿದ್ದಾರಲ್ಲ, ಅವರು ದ್ವೇಷದೇ ಒಂದು ಅವರ ರಾಜಕಾರಣ. ಮನುಷ್ಯ ಮನುಷ್ಯನ ನಡುವೆ ಗೋಡೆ ಕಟ್ಟಿಬಿಡದೆ ಒಂದು ರಾಜಕಾರಣ. ನನಗೆ ರಾಷ್ಟ್ರಪತಿ ಮಾಡ್ತೀವಿ, ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತಂದ್ರು ಕೂಡ ನನ್ನ ಎಡನೂ ಕೂಡ ಬಿ ಜೆ ಪಿಗೆ ಹೋಗಲ್ಲ. ಸಿದ್ದರಾಮಯ್ಯನವ್ರ ಶವ ಇಲ್ಲಿಗೆ ಯಾಕೆ ಬರ್ತದೆ? ಸಿದ್ದರಾಮಯ್ಯನವರು ಶವ ಹೋಗ್ಬೇಕಾಗಿರೋದು ಬೇರೆ ಜಾಗಕ್ಕೆ, ನಮ್ಮ ಪಕ್ಷ ಶವಾಗಾರ ಅಲ್ಲ. ಅವರಿಗೆ ಭವಿಷ್ಯ ಬುದ್ಧಿ ಭ್ರಮಣೆ ಆಗಿದೆ. ಅವರು ಶವದ ಬಗ್ಗೆ ಯಾಕೆ ಮಾತಾಡ್ತಿರ್ತಾರೋ ಗೊತ್ತಿಲ್ಲ. ಕೋಲಾರದಲ್ಲೂ ಕೂಡ ಅವರ ರಾಜಕೀಯ ಅಂತ್ಯ ಸಂಸ್ಕಾರ ಪ್ರಾರಂಭ ಆಗಿದೆ, ಅದರಿಂದಾಗಿ ಅದು ಶವದ ನೆನಪು ಅವ್ರಿಗೆ ಬಂದಿರಬೇಕು. ಅವ್ರಿಗೆ ಚೇರ್ಮನ್ ಮಾಡಿದವ್ರು ಯಾರು ಗೊತ್ತಾ ನಿಮಗೆ? ಅವ್ರು ಚೇರ್ಮನ್ ಮಾಡಿದವ್ರು ಯಾರು ಗೊತ್ತೇನ್ರಿ? ಅಂದ್ರೆ ರೆಕಮೆಂಡೇಶನ್ ಆಫ್ ಮಿಸ್ಟರ್ ಖರ್ಗೆಜಿ ಮೇಡ್ ಇಮ್ ದಿ ಚೇರ್ಮನ್. ಈಗ ಬಿಜೆಪಿಗೆ ಹೋಗ್ಬಿಟ್ಟು ಒಗಳ ಭಟ್ಟ ಆಗ್ಬಿಟ್ಟಿದ್ದಾನೆ. ಆ ಒಗಳ ಭಟ್ರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಸಿ ಇವರೆಲ್ಲ ಅಲ್ಲಿ ಚೇರ್ಮನ್ ಎಂಎಲ್ಸಿನ ಮಾಡಿರ್ಬೇಕಲ್ಲ, ಅವ್ರಿಗೆ ಎಂಎಲ್ಸಿ ಮಾಡಿದ್ದಾರೆ, ಅದಕ್ಕೆ ಒಗಳ ಪಟ್ಟಿಗೆ ಮಾಡಬೇಕಲ್ಲ. ಆ ಒಗಳ ಪಟ್ಟಿಗೆ ಮಾಡ್ತಾ ಇದ್ದಾರೆ. ಪರಿವಾರವಾದದಿಂದ ಕುಟುಂಬವಾದದಿಂದ ರಾಷ್ಟ್ರವಾದಕ್ಕೆ ನೀವು ಬಂದಿದ್ದೀರಿ. ರಾಷ್ಟ್ರೀಯವಾದಿಗಳಾಗಿ ಭಾರತವನ್ನು ಮುನ್ನಡೆಸುವ ನರೇಂದ್ರ ಮೋದಿಯವರ ಚಿಂತನೆಗೆ ಪೂರಕವಾಗಿ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಮತಗಟ್ಟೆಯಲ್ಲಿ ನೀವು ಕೆಲಸ ಮಾಡ್ತೀರಿ, ಅದರ ಮುಖಾಂತರ ಕಮಲವನ್ನು ಅರಳಿಸ್ತೀರಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ. ರಾಜ್ಯದಲ್ಲಿ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. 5 ವರ್ಷಗಳ ಹಿಂದೆ ಈ ರಾಜ್ಯದ ಜನ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿದರು, JDS ಅನ್ನು ತಿರಸ್ಕಾರ ಮಾಡಿದರು. ಕಾಂಗ್ರೆಸ್ಸಿನ ಬಸ್ಸು ಹೊರಟಿದೆ, ಹೋಗ್ತಾ ಹೋಗ್ತಾ ಅದು ಬ್ರೇಕ್ ಫೈಲ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನ ಮಗ ನಮ್ಮ ಮನೆಯ ಮಗನು BJP ಬರ್ತಾನೆ, DKCಯ ಮನೆಯ ಮಕ್ಕಳು BJP ಬರ್ತಾರೆ, ಖರ್ಗೆಯ ಮಗನು BJP ಬರ್ತಾರೆ, ಇಡೀ ರಾಷ್ಟ್ರದಲ್ಲಿ ಪರಿವರ್ತನೆ ಆಗ್ತದೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ, ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡುತ್ತೆ. ಸಿ ಅವನೊಬ್ಬ ಬಫೂನ್, ಕಟೀಲನದ ಅವ್ರ ಊರು, ನಳಿನ್ ಕುಮಾರ್ ಅನ್ನೋದು ಅವನ ಹೆಸರು. ಅವನಿದಾನಲ್ಲ, ಅವನು ವಿದೂಷಕ, ಅವನಿಗೆ ಪೊಲಿಟಿಕಲ್ ನಾಲೆಡ್ಜು ಇಲ್ಲ. ಪೊಲಿಟಿಕಲ್ ನಾಲೆಡ್ಜ್ ಇಲ್ಲದವ್ರಿಗೆ ಏನೇನೋ ಬಾಯಿ ಬಂದಾಗ ಮಾತಾಡ್ತಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.